ಮನೀಶ್ ಸ್ವಾಮಿನ ಮುನಿಸ್ವಾಮಿನ ನನಗೆ ಗೊತ್ತಿಲ್ಲ ಅವ್ರ ಹೆಸರೇನು ಅಂತ ನೆನಪಿಟ್ಕೊಳ್ಳೋ ಹೆಸರಲ್ಲ ಅವರು. ಸೋಮಣ್ಣ, ನಿಜವಾಗ್ಲೂ ನಿನ್ನೆ ನಿಮ್ಮ ಸ್ಪೀಚ್ ನೋಡಿದೆ, ಅದ್ಭುತವಾದ ಚೈಲ್ಡ್ ಆರ್ಟಿಸ್ಟ್ ಅಣ್ಣ ನೀವು. ಆ ಕೋಲಾರ ಎಂ ಪಿ ಹೆಸರು ಮನೀಶ್ ಸ್ವಾಮಿ ಅಲ್ವಾ? ಮನೀಶ್ ಸ್ವಾಮಿನ ಮುನಿಸ್ವಾಮಿನ? ಯಾಕೆಂದ್ರೆ ನಾನು ಕೋಲಾರ ಅವ್ರಿಗೆ ಕೇಳಿದೆ, ಕೋಲಾರ ಅವ್ರಿಗೆ ಗೊತ್ತಿಲ್ಲ ಅವ್ರ ಎಂ ಪಿ ಯಾರು ಅಂತ, ಅದಕ್ಕೆ ನನಗೂ ಗೊತ್ತಿಲ್ಲ. ಮನೀಶ್ ಸ್ವಾಮಿ ಅವರು ಮೋಸ್ಟ್ಲಿ ಮನೀಶ್ ಸ್ವಾಮಿ ಅವರು, ನನಗೆ ಗೊತ್ತಿಲ್ಲ ಅವ್ರ ಹೆಸರೇನು ಅಂತ ನೆನಪಿಟ್ಕೊಳ್ಳೋ ಹೆಸರಲ್ಲ ಅವರು. ಚಿಂತಾಮಣಿಯ ಪ್ರಭಾವಿ ನಾಯಕರು, ಕೋಲಾರದ ಪ್ರಭಾವಿ ನಾಯಕರ ಸಪೋರ್ಟ್ ಇಲ್ಲ ಅಂದರೆ ಅವ್ರು ಕಾರ್ಪೊರೇಟ್ ಎಲೆಕ್ಷನ್ಲು ಗೆಲ್ಲೋ ಯೋಗ್ಯತೆ ಇರಲಿಲ್ಲ. ಬಟ್ ನನಗೆ ಮುನಿಸ್ವಾಮಣ್ಣ, ನಿಜವಾಗ್ಲೂ ನಿನ್ನೆ ನಿಮ್ಮ ಸ್ಪೀಚ್ ನೋಡಿದೆ, ಅದ್ಭುತವಾದ ಚೈಲ್ಡ್ ಆರ್ಟಿಸ್ಟ್ ಅಣ್ಣ ನೀವು, ಸೂಪರ್ ಚೈಲ್ಡ್ ಆರ್ಟಿಸ್ಟ್ ನೀವು. ಮತ್ತು ಇನ್ನೊಂದು ಹೇಳಿದ್ರು, ಪ್ರದೀಪ ಮುಂದ್ರುಂದಿ ಮುಸಲ್ ಪಂಡ್ಗಾನೆ, ನಾಲ್ಕು ಐದೇಂಡು ಲೈನಿಂಕ ಉಂದನ ಕಾನ್ಮಿಕ್ ಮುಂದ್ರಾಡೋದೇ ಉಂದನ ವಸ್ತಾನು ವಸ್ತಾನು. ಮತ್ತು ನಮ್ಮ ಮಾನ್ಯ ಅವರು ಬಾಗೇಪಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಯಾರು ಸರ್, ಅವ್ರಿಗೆ ಜ್ಞಾಪಕ ಇಟ್ಕೊಳ್ಳೋ ಹೆಸರಲ್ಲ, ಮುನ್ರಾಜ್ ಅವರಲ್ಲ, ಅವರೇನೋ ಹೇಳ್ತಾ ಇದ್ರು, ಮುನ್ರಾಜ್ ಅವರೇ ನೀವು ಒಂದು ಸಮುದಾಯಕ್ಕೆ ಸೀಮಿತ ಆಗಿದ್ದೀರೇನೋ, ನಾನೆಲ್ಲ ಸಮುದಾಯದ ಹುಡುಗ ರೀ, ನನ್ನ ಸಮುದಾಯದ ಬಗ್ಗೆ ನನಗೆ ಪ್ರೀತಿ ಇದೆ ಎಲ್ಲ, ಆದರೆ ನಿಮ್ಮ ಥರ ಸಮುದಾಯನ ರಾಜಕೀಯಕ್ಕೆ ಬಳಸ್ಕೊಳ್ಳಲ್ಲ ರೀ, ಎಲ್ಲ ಸಮುದಾಯದವರು ಓಟ್ ಹಾಕಿರೋದಕ್ಕೆ ನಾನು ಇವತ್ತು ಎಮ್ ಎಲ್ ಎ ಆಗಿರೋದು, ಬಟ್ ನಿಮ್ಮ ಥರ ಜಾತಿ ರಾಜಕಾರಣ ಮಾಡಿದ್ದಿದ್ರೆ ನಿಮ್ಮ ಥರ ಸೋಲ್ತಿದ್ದೆ, ಅದಕ್ಕೆ ನೀವು ಸೋತಿರೋದು. ಜಾತಿ ರಾಜಕಾರಣ ಎಲ್ಲ ಮಾಡಬೇಡಿ, ನಮಗೆ ಗೊತ್ತು ನಾವು ಯಾರನ್ನ ನಿಲ್ಲಿಸಿ ಯಾರನ್ನ ಗೆಲ್ಸ್ಕೊಂಡು ಬರಬೇಕು ಅಂತ. ನಿಮಗೂ ತಾಕತ್ತಿದ್ರೆ ನಿಮ್ಮ ಕ್ಯಾಂಡಿಡೇಟ್ನ ಗೆಲ್ಸಿ ನೋಡೋಣ.